ನಮ್ಮೊಳಗಿನ ಅಹಂ ಹೊರಗಿನ ಆಡಂಬರ ಬಿಟ್ಟರೆ ನೆಮ್ಮದಿ ಹುಕ್ಕೇರಿ ಶ್ರೀ. ಪ್ರತಿಯೊಬ್ಬ ಮನುಷ್ಯನು ತಮ್ಮೊಳಗಿನ ಅಹಂಭಾವ ಹಾಗೂ ಹೊರಗಿನ ಆಡಂಬರ ಕಳೆದುಕೊಳ್ಳಬೇಕು. ಇದರಿಂದ ಸದಾ ನೆಮ್ಮದಿ ಕಂಡುಕೊಳ್ಳಬಹುದು ಎಂದು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ನುಡಿದರು. ಅವರು ನಗರದ ಹೊರವಲಯದ ವೇದ ಆರೋಗ್ಯ ಕೇಂದ್ರದ ನಿಸರ್ಗ ಮನೆಯಲ್ಲಿ ಪ್ರಸಿದ್ಧ ವೈದ್ಯ ಅಂಕಣಕಾರ ಡಾಕ್ಟರ್ ವೆಂಕಟರಮಣ ಹೆಗಡೆ ದಂಪತಿಗಳನ್ನು ಸನ್ಮಾನಿಸಿ ಮಾತನಾಡಿದರು. ಪ್ರಕೃತಿಯ ನಡುವೆ ಇದ್ರೆ ಎಲ್ಲವೂ ಕಳೆದು ಹೋಗುತ್ತದೆ. ಒಳಗಿನ ಹಾಗೂ ಹೊರಗಿನ ಒತ್ತಡ ಕಳೆಯುವ ಕೆಲಸ ನಿಸರ್ಗ ಮನೆಯಲ್ಲಿ ಆಗುತ್ತಿದೆ. ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು ಸಮಾಜಕ್ಕೆ ನೀಡುತ್ತಿರುವ ಜನರ ಆರೋಗ್ಯ ವರ್ಧನಾ ಸೇವೆ ದೊಡ್ಡದು ಎಂದರು. ಕಲೆ ಸಾಹಿತ್ಯ ಸಂಸ್ಕೃತಿಗಳ ಉಳಿವು ಆಗಬೇಕು ಅಂತ ಉಳಿಸುವ ಕೆಲಸ ಉತ್ತೇಜಿಸುವ ಕೆಲಸ ಆರೋಗ್ಯ ಜಾಗೃತಿಯ ಜೊತೆ ಇಲ್ಲಿ ನಡೆದಿದೆ ಎಂದು ಬಣ್ಣಿಸಿ ಕನ್ನಡದ ನೆಲದಲ್ಲಿ ಕನ್ನಡ ಉಳಿಸಿ ಬೆಳೆಸುವ ಕಾರ್ಯ ಆಗಬೇಕು ಎಂದರು. ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡ್ತಾ ಮಲೆನಾಡಿನ ಮಡಿಲಲ್ಲಿ ಇಂತಹದೊಂದು ನಿಸರ್ಗ ಚಿಕಿತ್ಸಾ ಕೇಂದ್ರವನ್ನು ಆರಂಭಿಸಿದ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು ಹಾಗೂ ಅವರ ಬಳಗದ ಶ್ರಮ ದೊಡ್ಡದು. ಆರೋಗ್ಯ ಇನ್ನಷ್ಟು ಸಂಪಾದಿಸಲು ಇದು ಬಹಳ ಅನುಕೂಲ. ನಾನು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಣ ಸಚಿವನಿದ್ದಾಗ ಹುಕ್ಕೇರಿಗೆ ಎರಡು ಬಾರಿ ಭೇಟಿ ನೀಡಿದ್ದೇನೆ. ಒಂದು ದಸರಾ ಉತ್ಸವ ಕಾರ್ಯಕ್ರಮದಲ್ಲಿ, ಇನ್ನೊಂದು ಶ್ರೀಗಳು ನಡೆಸುತ್ತಿರುವ ಅಕ್ಷರ ದಾಸೋಹ ಯೋಜನೆಯ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಶ್ರೀಗಳು ಗಡಿ ಭಾಗದಲ್ಲಿ ಕನ್ನಡ ಪರ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯ ಬಿಸಿ ಊಟ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾಗಿ 51 NGOಗಳಿಗೆ ಮಾರ್ಗದರ್ಶನ ಮಾಡುತ್ತಿರುವುದು ನಮಗೆ ಅತೀವ ಸಂತೋಷ ತಂದಿದೆ ಎಂದರು. ಇದೇ ಸಂದರ್ಭದಲ್ಲಿ ನಿಸರ್ಗ ಮನೆ ಮುಖ್ಯಸ್ಥ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು ಮಾತನಾಡಿ, ಇವತ್ತು ನಮ್ಮ ನಿಸರ್ಗ ಮನೆಗೆ ಎರಡು ರತ್ನಗಳು ಆಗಮಿಸಿವೆ. ಇವತ್ತು ನಮ್ಮ ನಿಸರ್ಗ ಮನೆಗೆ ಎರಡು ರತ್ನಗಳು ಆಗಮಿಸಿವೆ. ಒಂದು ಆಧ್ಯಾತ್ಮದ ರತ್ನ, ಇನ್ನೊಂದು ರಾಜಕೀಯವಾಗಿ ಉನ್ನತ ಹೆಸರು ಮಾಡಿದ ರತ್ನ. ಅವರೇ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎಂದು ಹೃದಯ ತುಂಬಿ ಮಾತನಾಡಿದರು. ಇದಕ್ಕೂ ಮುನ್ನ ತುಳಸಿ ಹೆಗಡೆ ಅವರಿಂದ ವಿಶ್ವಶಾಂತಿ ಸರಣಿ ಗಂಗಾವತರಣ ಯಕ್ಷ ನೃತ್ಯ ರೂಪಕ ಪ್ರದರ್ಶನ ಕಂಡಿತು. ಇವತ್ತು ನಾವೆಲ್ಲ ಕಳ್ಕೊಳ್ತಾ ಇದೀವಿ. ದೂರವಾಣಿ ಬಂತು, ಓಲೆ ಎಲ್ಲಿ ಹೋಯ್ತು? ದೂರದರ್ಶನ ಬಂತು, ಆಕಾಶವಾಣಿ ಎಲ್ಲಿ ಹೋಯ್ತು? ಚಲನಚಿತ್ರ ಬಂತು, ರಂಗಭೂಮಿ ಎಲ್ಲಿ ಹೋಯ್ತು? ಡಿಸ್ಕೋ ಡ್ಯಾನ್ಸ್ ಬಂತು, ಭರತನಾಟ್ಯ ಎಲ್ಲಿ ಹೋಯ್ತು? ಕಾರು ಗಾಡಿ ಬಂತು, ಕುದುರೆ ಗಾಡಿ ಎಲ್ಲಿ ಹೋಯ್ತು? ಗಣಕ ಯಂತ್ರ ಬಂತು, ಬೆರಳಚ್ಚು ಯಂತ್ರ ಎಲ್ಲಿ ಹೋಯ್ತು? ಹುಕ್ಕೇರಿಶ ಯಂತ್ರ ಮಾನವ ಬಂತು, ಸ್ವತಂತ್ರ ಮನ ಎಲ್ಲಿ ಹೋಯ್ತು? ಎಲ್ಲವನ್ನ ಕಳ್ಕೊಂಡಾಗ ಇವತ್ತು ನಮ್ಮ ವೆಂಕಟರಮಣ ಹೆಗಡೆಯವರು ಕೇವಲ ನಮಗೆ ಚಿಕಿತ್ಸೆಯನ್ನು ಅಷ್ಟೇ ನೀಡ್ತಾ ಇಲ್ಲ, ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಕೂಡ ಉಳಿಸ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ನಮ್ಮ ರಾಘವೇಂದ್ರ ಹೆಗಡೆ ಅವರು ಹೇಳಿದ ಹಾಗೆ ಕನ್ನಡ ಅಂದ್ರೆ ನನಗೆ ಅತಿ ಪ್ರಾಣ. ಯಾಕಂತಂದ್ರೆ ನನಗಷ್ಟೇ ಪ್ರಾಣ ಆಗಿರಬಾರದು, ಕರ್ನಾಟಕದಲ್ಲಿರೋರಿಗೆಲ್ಲವೂ ಕೂಡ ಕನ್ನಡನೇ ಪ್ರಾಣ ಆಗಿರಬೇಕು. ಆ ನಿಟ್ಟಿನಲ್ಲಿ ಅದನ್ನು ಉಳಿಸಿ ಬೆಳೆಸುವ ದೃಷ್ಟಿಕೋನದಿಂದ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಮ್ಮೆ ಜೋರು ಚಪ್ಪಾಳಿ ತಟ್ಟಿ ಅವ್ರಿಗೆ ಅಭಿನಂದಿಸಿ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಇನ್ನು ಇಲ್ಲಿ ಬಂದದ್ದು ನಾವು ಮತ್ತು ವಿಶ್ವೇಶ್ವರ ಹೆಗಡೆ ಅವರು ಬಂದದ್ದನ್ನೇ ಆರಾಮಿರಾಕ. ಅದಕ್ಕೆ ನಾವು ಬಹುಶಃ ಇನ್ನು ವೇದಿಕೆ ಮುಂದೆ ಹಿಂದೆ ಕೂತ್ಕೊಂಡ ನಾವು ನೋಡ್ತಾ ಇರ್ತೇವೆ. ಅದ್ರ ಮಾತನ್ನೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು ಎಜುಕೇಶನ್ ಮಿನಿಸ್ಟರ್ ಆದಾಗ ನಾವು ಸಿರ್ಸಿಗೆ ಬಂದಿವಿ. ಅವರು ಬಂದು ನಮ್ಮ ಶಿಷ್ಯರನ್ನೆಲ್ಲ ಕರ್ಕೊಂಡು ಬಂದಾಗ ಸ್ವಾಮೀಜಿ ಏನ್ ಬೇಕಾಗಿದೆ ಹೇಳಿ ನನ್ನಿಂದ ಸಹಾಯ ಅಂದ್ರು. ಅವರು ನನಗೆ ಏನು ಬೇಡ. ಕಲಾವಿದ ವೆಂಕಟೇಶ್ ಬೊಗ್ರಿ ಮಕ್ಕಿ ಪ್ರಸಾದನ ನಡೆಸಿಕೊಟ್ರು. ಈ ವೇಳೆ ಸಂಗೀತಾ ವಿ ಹೆಗಡೆ ಇದ್ರು. ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಳೇಶ್ಗೋಳ್, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.